ಪ್ರತಾಪ್ ಸಿಂಹ ಅವರ ನಿನ್ನೆಯ ಹೇಳಿಕೆ ಸಂಚಲನ ಹುಟ್ಟೋದಕ್ಕೆ ಕಾರಣ ಆಯಿತು ಯಾಕೆ ಕಾಂಗ್ರೆಸ್ ಹೆಗಲ ಮೇಲೆ ಬಂದೂಕಿಟ್ಟು ಯಾರ ಕಡೆಗೆ ಗುರಿಯದು ಏನ್ ಲೆಕ್ಕಾಚಾರ ಸೋತ ಬಳಿಕ ಬಿಜೆಪಿ ಮನೆಯೊಳಗೆ ಏನ್ ನಡೀತಾ ಇದೆ ಒಂದ್ ಕಡೆ ವಿಪಕ್ಷ ನಾಯಕನ ಆಯ್ಕೆಗೆ ಬಿಜೆಪಿಯಲ್ಲಿ ಕಸರತ್ ನಡೀತಾ ಇದೆ ವಿರೋಧ ಪಕ್ಷದ ನಾಯಕ ಯಾರಾಗಬೇಕು ಅಂತ ಈ ಸಂದರ್ಭದಲ್ಲೇ ಪ್ರತಾಪ್ ಸಿಂಹ ಹೊಂದಾಣಿಕೆ ಬಾಂಬ್ ಹಾಕಿದ್ದಾರೆ ಅಂದ್ರೆ ಪರ ವಿರೋಧ ಚರ್ಚೆ ನಡೀತಾ ಇದೆ ವಿಪಕ್ಷ ನಾಯಕನ ರೇಸ್ನಲ್ಲಿ ಆ ಅಡ್ಜಸ್ಟ್ಮೆಂಟ್ಗೆ ಒಳಗಾದ ವ್ಯಕ್ತಿ ಇದ್ದಾರಾ ಅದಕ್ಕೆ ಪ್ರತಾಪ್ ಸಿಂಹ ಈ ಮಾತನ್ನು ಆಡದ್ರಾ ಪ್ರತಾಪ್ ಸಿಂಹಗೆ ಮೂಲ ಬಿಜೆಪಿ ನಾಯಕರು ಸಪೋರ್ಟ್ ಮಾಡ್ತಾ ಇದ್ದಾರಾ ಅಂತ ಒಂದು ಪ್ರಶ್ನೆ ಬರುತ್ತೆ ನಮ್ಮ ಪಕ್ಷದ ಒಳಗಡೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇತ್ತು ಅಂತ ನಿನ್ನೆ ಮಾಡಿದಂತಹ ಆರೋಪ ನಾನು ಇನ್ನೊಂದ್ಸರಿ ಚಾಲೆಂಜ್ ಮಾಡ್ತೀನಿ ಬಿಜೆಪಿಯು ಕೂಡ ಇಟ್ಕೊಂಡು ನಾನು ಆತ್ಮಾವಲೋಕನದ ಆಡ್ತೀನಿ ನೀವು ವಿರೋಧ ಪಕ್ಷದಲ್ಲಿ ಇರಬೇಕಾದ್ರೆ ನಮ್ಮ ಸರ್ಕಾರ ಇತ್ತು ನಮ್ಮ ಯಡಿಯೂರಪ್ಪ ಸಾಹೇಬ್ರ ಸರ್ಕಾರ ಇತ್ತು ಬಸವರಾಜ ಬೊಮ್ಮಾಯವ್ರ ಸರ್ಕಾರ ಇತ್ತು ನೀವು ಏನಾದರೂ ಹೇಳಿದ ಕೂಡಲೇ ಅರ್ಕಾವತಿ ಡಿ ನೋಟಿಫಿಕೇಶನ್ ಅನ್ನೋರು ರೀಡ್ ಅನ್ನೋರು ಕೆಂಪಣ್ಣ ಆಯೋಗದ ವರದಿ ಅನ್ನೋರು ಏನು ಕೆಂಪಣ್ಣ ಆಯೋಗದ ವರದಿನ ಒಂದ್ ರೀತಿ ಹಾವಿನ ಪೆಟ್ಟಿಗೆಯಿಂದ ದೊಡ್ಡ ಹಾವು ಬಿಟ್ಬಿಡ್ತೀನಿ ಇನ್ಯಾವ್ದು ಬಿಟ್ಬಿಡ್ತೀನಿ ಅಂತ ನಮ್ಮವರು ಹೇಳರು ಯಾವತ್ತು ಹಾವು ಬಿಡ್ಲೇ ಇಲ್ಲ ಆ ಕೆಂಪಣ್ಣ ಆಯೋಗದ ವರದಿನ ಬಹಿರಂಗ ಮಾಡಲೇ ಇಲ್ಲ ವಿಧಾನಸೌಧ ಎದುರುಗಡೆ ಅಧಿವೇಶನದಲ್ಲಿ ಟೇಬಲ್ ಮಾಡ್ಲೇ ಇಲ್ಲ ಬರೀ ಹೇಳ್ಕೊಂಡೆ ಹೇಳ್ಕೊಂಡೇ ತಿರುಗ್ತಾ ಇದ್ರು ಈಗ ನೀವು ಕೂಡ ಅಧಿಕಾರಕ್ಕೆ ಬರೋ ಮೊದಲು ಪಿ ಎಸ್ ಐ ಹಗರಣ ಅಂತಂದ್ರಿ ಬಿಟ್ಕಾಯಿನ್ ಅಂದ್ರಿ ನಲ್ವತ್ತು ಪರ್ಸೆಂಟ್ ಅಂದ್ರಿ ನೀವು ಇವತ್ತು ತನಿಖೆಗೆ ಆದೇಶ ಮಾಡಿ ಸರ್ ಈಗಾಗಲೇ ಹೆಚ್ಚು ಕಡಿಮೆ ಒಂದ್ ತಿಂಗ್ಳ ಆಗಕ್ ಬಂತಲ್ವಾ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು ನೀವು ಅಡ್ಜಸ್ಟ್ಮೆಂಟ್ ರಾಜಕಾರಣದಲ್ಲಿ ಇಲ್ಲ ಅಂತಂದ್ರೆ ನೀವು ಬಿಜೆಪಿಯ ಕೆಲವು ನಾಯಕರ ಜೊತೆ ಅಡ್ಜಸ್ಟ್ಮೆಂಟ್ ರಾಜಕಾರಣದಲ್ಲಿ ಇಲ್ಲ ಅಂತಂದ್ರೆ ನೀವು ನೋಡೋಣ ಹಾಗಾದ್ರೆ ಇವತ್ತು ತನಿಖೆಗೆ ಆದೇಶ ಮಾಡಿ ಅಂದ್ರೆ ಮ್ಯೂಚುವಲ್ ಬ್ಯಾಕ್ ಸ್ಕ್ರಾಚಿಂಗ್ ಅಂತ ನನಗೆ ತುರ್ತಾ ತುರ್ಕೆ ಬಂದಾಗ ನೀನ್ ಬೆನ್ಕೆರಿ ನಿನಗೆ ತುರ್ಕೆ ಬಂದಾಗ ನಾನು ನಿನ್ ಬೆನಕೆ ರೀತಿ ಅಂತ ನವರಿಗೆ ನಾನು ಹೇಳಲಿಕ್ಕೆ ಇಷ್ಟ ಬಯಸುದು ನಿಮ್ಮ ಜೊತೆ ಕೆಲವರು ನಮ್ಮಲ್ಲೇ ಅತಿರತ ಮಹಾರಥರು ಮಾತಾಡದಲ್ಲೇ ಇರಬಹುದು ಚುನಾವಣೆ ಸಂದರ್ಭದಲ್ಲೂ ಕೂಡ ಬಹಳ ಜನ ಮಾತಾಡಿಲ್ಲ ಆದ್ರೆ ನಮ್ಮ ಕಾರ್ಯಕರ್ತರು ಚುನಾವಣೆಯಲ್ಲಿ ಬಿಜೆಪಿ ಒಂದಷ್ಟು ಲೀಡರ್ ಗಳು ಸೋತಿರ್ಬೋದು ಆದ್ರೆ ಕಾರ್ಯಕರ್ತರು ಸೋತಿಲ್ಲ ಒಂದಷ್ಟು ಜನ ಶಾಮೀಲಾಗಿರ್ಬೋದು ನಿಮ್ ಜೊತೆ ಆದ್ರೆ ಕಾರ್ಯಕರ್ತರು ಯಾವತ್ತು ಆಗಲ್ಲ ನಾವು ಹೋರಾಟ ಮಾಡೇ ಮಾಡ್ತೀವಿ ಈ ಎಲೆಕ್ಟ್ರಿಸಿಟಿ ಬಿಲ್ ಏನಿಂದ ನೀವು ಯದ್ವಾ ತದ್ವ ಇನ್ಕ್ರೀಸ್ ಮಾಡಿದ್ರಿ ಒಂದಷ್ಟು ಜನನ ರಾಬ್ ಮಾಡಿ ಅವ್ರನ್ನ ದರೋಡೆ ಮಾಡಿ ಇನ್ನೊಬ್ರಿಗೆ ಕೊಡುವಂತ ನಾಟಕ ಆಡ್ತಿರಲ್ಲ ಇದ್ರ ವಿರುದ್ಧ ನಾವು ಖಂಡಿತ ಜನಾಂದೋಲನವನ್ನು ನಾವು ರೂಪಿಸ್ತೀವಿ ಕೆಲವರ ರಾಜಿ ರಾಜಕಾರಣವೂ ಕೂಡ ನಮ್ಗೆ ತೊಂದರೆ ಉಂಟು ಮಾಡ್ತು ಆ ರಾಜಿ ರಾಜಕಾರಣ ಇಲ್ದೇ ಇದ್ದಿದ್ರೆ ಬೀದಿಗೆ ನಿಲ್ಸಿ ರಾಜಕಾರಣ ಮಾಡಿದ್ರೆ ನಾವಿವತ್ತು ಇವತ್ತು ಅಧಿಕಾರ ಕಳ್ಕೊಳ್ಳುವಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ ಯಾರು ತಪ್ಪು ಮಾಡಿದ್ರು ಅವ್ರನ್ನ ಬೀದಿಗೆ ನಿಲ್ಸಿ ರಾಜಕಾರಣ ಮಾಡ್ಬೇಕಿತ್ತು ನಾವು ಆಗ ನಾವು ತಪ್ಪಿತಸ್ತ್ರ ಸಾಲಿಗೆ ನಿಲ್ಲುವಂತ ಪ್ರಶ್ನೆ ಬರ್ತಿರ್ಲಿಲ್ಲ ಕೆಲವರ ಹೊಂದಾಣಿಕೆ ಮತ್ತು ರಾಜಿ ರಾಜಕಾರಣನೂ ಕೂಡ ನಮ್ಮ ಪಕ್ಷ ಅಧಿಕಾರ ಕಳ್ಕೊಳ್ಳೋದಕ್ಕೆ ಕಾರಣ ಆಯ್ತು ನಾನು ಹೇಳಕ್ ಬರಲ್ಲ ಹೇಳಕ್ ಬರಲ್ಲ ಕೆಲವರ ಹೊಂದಾಣಿಕೆ ಮತ್ತು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡೆಯೋಣ ಸುಖೇಶ್ ಈಗ ವಿರೋಧ ಪಕ್ಷದ ನಾಯಕನ ಆಯ್ಕೆಗೂ ಪ್ರತಾಪ್ ಸಿಂಹ ಸಿಟಿ ರವಿಯವರು ಕೊಟ್ಟಿರ್ತಕ್ಕಂತ ಹೇಳಿಕೆಗೂ ಒಂದಕ್ಕೊಂದು ಏನಾದರೂ ಸಂಬಂಧ ಇದೆಯಾ ಅರವಿಂದ ಹಾಗೆ ನೋಡಕ್ಕೋದ್ರೆ ಇದುವರೆಗೂ ಕೂಡ ವಿಪಕ್ಷ ನಾಯಕನ ಅಧಿಕೃತ ಆಯ್ಕೆ ಬಿಜೆಪಿಯಲ್ಲಿ ನಡೆದಿಲ್ಲ ಅನ್ನೋದು ಒಂದು ಕಡೆ ಆದರೆ ಯಾರನ್ನ ಪರಿಗಣಿಸ್ತಾರೆ ಯಾವ ಮಾನದಂಡದ ಮೇಲೆ ಪರಿಗಣಿಸ್ತಾರೆ ಅನ್ನುವಂಥದ್ದು ಬಹುಶಃ ಆ ಪಕ್ಷದ ಆಂತರಿಕ ವಿಚಾರವಾಗಿರುತ್ತೆ ಆದ್ರೆ ಒಳ ರಾಜ್ ಹೊಂದಾಣಿಕೆಯ ರಾಜಕಾರಣದ ವಿಚಾರದಲ್ಲಿ ಹಿಂದೆ ಕಾಂಗ್ರೆಸ್ನಲ್ಲೂ ಕೂಡ ಅಂಥದ್ದೇ ಕೂಗುಗಳು ಕೂಡ ಕೇಳಬಂದಿತ್ತು ಅದು ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ದೊಡ್ಡ ಮಟ್ಟದಲ್ಲಿ ಧ್ವನಿಯ ತತ್ತ ಇಲ್ಲ ಕಾಂಗ್ರೆಸ್ ನಾಯಕರು ಅನ್ನುವಂಥದ್ದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ವಿಚಾರದಲ್ಲೇ ಕೂಡ ಎ ಐ ಸಿ ಸಿವರೆಗೆ ವರೆಗೂ ಕೂಡ ಒಂದು ದೂರುಗಳು ಹೋಗಿತ್ತು ಹಿರಿಯ ನಾಯಕರಿಂದ ಈಗ ಅದೇ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಬಿ ಜೆ ಪಿಯಲ್ಲಿ ಆ ಮಾತುಗಳನ್ನು ಬಿ ಜೆ ಪಿ ನಾಯಕರುಗಳು ಆಡ್ತಾ ಇದ್ದಾರೆ ಏನಾದರೂ ಒಳ ಒಪ್ಪಂದದಾಗ ನಡೆದಿದೆಯಾ ಅಥವಾ ಆ ರೀತಿಯ ಸಂಬಂಧಗಳಿದಾವ ಅನ್ನುವಂಥದ್ದು ಆದರೆ ಕಾಂಗ್ರೆಸ್ ನಾಯಕರ ಸಮರ್ಥನೆ ಇರುವಂಥದ್ದು ನಮ್ಮ ಸರ್ಕಾರ ಬಂದು ಇನ್ನು ಇಪ್ಪತ್ತು ದಿನ ಆಗಿದೆ ತಡೀರಿ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತೀವಿ ಅನ್ನುವಂಥದ್ದು ಇವತ್ತು ಗೃಹ ಸಚಿವರು ಕೂಡ ಅದನ್ನೇ ಹೇಳಿರುವಂಥದ್ದು ಮತ್ತು ಕಾಂಗ್ರೆಸ್ನ ನಿಲುವು ಒಂದು ಅಧಿವೇಶನ ಮುಗಿದ ನಂತರದಲ್ಲಿ ಎಲ್ಲವೂ ಕೂಡ ನಾವು ಕೈಗೆತ್ತಿಕೊಳ್ತೀವಿ ಅನ್ನುವಂಥದ್ದು ಹಾಗಾಗಿ ಬಿ ಜೆ ಪಿ ನಾಯಕರು ಮಾಡಿದಂಥ ಆರೋಪಕ್ಕೆ ಏನು ತಿರುಳಿದೆ ಅಥವಾ ಅದು ಎಷ್ಟು ಸತ್ಯ ಇದೆ ಅನ್ನುವಂಥದ್ದು ಒಂದು ಕಡೆ ಆದರೂ ಕೂಡ ಕಾಂಗ್ರೆಸ್ ಮತ್ತು ಬಿಜೆಪಿಯ ಕೆಲವು ಹಂತಗಳಲ್ಲಿ ಕೆಲವು ನಡೆಗಳು ಅನುಮಾನ ಅನ್ನುವಂಥ ರೀತಿಯಲ್ಲಿ ಎರಡೂ ಪಕ್ಷದಲ್ಲೂ ಕೂಡ ಚರ್ಚಿತವಾಗಿತ್ತು ಬಹುಶಃ ಈಗ ಬಿಜೆಪಿ ನಾಯಕರು ಹೇಳಿಕೆ ಕೊಟ್ಟಿರುವಂಥ ಹೇಳಿಕೆ ಆನಂತರ ಈಗ ನಡೀತಿರುವಂಥ ಬೆಳವಣಿಗೆಗಳು ಅಂದರೆ ವಿಪಕ್ಷ ನಾಯಕನ ಆಯ್ಕೆಯೂ ಸೇರಿದಂತೆ ಬೇರೆ ಬೆಳವಣಿಗೆಗಳ ಹಂತದಲ್ಲಿ ಬೇರೆ ಯಾವುದೇ ರಾಜಕೀಯ ದಾಳವಾಗಿಯೂ ಕೂಡ ಅದು ಪರಿವರ್ತನೆ ಆಗುವಂಥ ಸಾಧ್ಯತೆಯೂ ಕೂಡ ಇರುತ್ತೆ ಅರವಿಂದ್ ಓಕೆ ಥ್ಯಾಂಕ್ ಯು ಸುಖೇಶ್ ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ ಆದರೆ ಬಿಜೆಪಿಯ ನಾಯಕರುಗಳು ಇದನ್ನ ರಿಯಾಕ್ಟ್ ಮಾಡೋದಕ್ಕೆ ನಿರಾಕರಿಸ್ತಾ ಇರ್ತಕ್ಕಂಥದ್ದು ಹಲವಾರು ಅನುಮಾನಗಳಿಗೆ ಕಾರಣವಾಗ್ತಾ